Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಂಗೇನ್ ಆಗ್ಬಿಡತ್ತೋ ಅಂತ ನಮಗ್ ತುಂಬಾ ಟೆನ್ಷನ್ ಆಗಿತ್ತು ಅಣ್ಣ. ಥ್ಯಾಂಕ್ ಗಾಡ್ ಯು ಕೇಮ್ ಬ್ಯಾಕ್. ಫೈನಲಿ ನೀವಿಬ್ರು ಮನೆಗ್ ಬಂದ್ರಿ. ಇವಾಗ ನಂಗೆ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ. ನೀನ್ ಚೆನ್ನಾಗಿದ್ಯಾ ಅಲ್ಲಪ್ಪ? ಆ ಪೊಲೀಸ್ ಅವರು ನಿಂಗೇನ್ ಮಾಡಿಲ್ಲ ತಾನೆ? ನನ್ಗೇನ್ ಆಗಿಲ್ಲ ಅಜ್ಜಿ. ನಂಗ್ ಗೊತ್ತಪ್ಪ, ನೀನ್ ಯಾವ ತಪ್ಪು ಮಾಡಿಲ್ಲ, ಅದಕ್ಕೆ ನಿನ್ನೆ ನಾ ಬಿಟ್ಟಿದ್ದು. ಆದ್ರೂ ಅವ್ರ್ ಬಿಡ್ಲಿಲ್ಲ ಅಂದಿದ್ರೆ ನಿಮ್ ಅಪ್ಪ ಅಮ್ಮ ಸುಮ್ನಿರ್ತಿದ್ರ? ನೋಡು ನಿನ್ನ ಹೇಗ್ ಬಿಡಿಸ್ಕೊಂಡ್ ಬಂದಿದ್ದಾರೆ ಅಂತ. ಅವನನ್ ಬಿಡಿಸಿದ್ದು ಮಿತ್ರನ ಅಲ್ಲಿಂದ ಬಿಡುಗಡೆ ಮಾಡಿಸಿದ್ದು ನಾವಲ್ಲ ಅತ್ತೆ. ಮತ್ತೆ ಮನೀಷಾ, ಮನೀಷಾ, ಮನೀಷಾ. ಮನೀಷ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಮಿತ್ರ ಒಂದಿಡೀ ದಿನ ಸ್ಟೇಷನ್ನಲ್ಲೇ ಇರಬೇಕಾಗಿ ಬರ್ತಿತ್ತು. ನಾವ್ಯಾರು ಮಾಡದಿರೋ ಕೆಲಸನ ಅವಳು ಮಾಡಿದ್ದಾಳೆ. ಅವಳು ಮುಂಜಾಗ್ರತೆಯಿಂದ ಹೆಜ್ಜೆ ಇಟ್ಟಿರೋದಕ್ಕೆ ಮಿತ್ರ ಇವಾಗ ನಮ್ಮ ಕಣ್ಮುಂದೆ ಹೀಗೆ ನಿಂತಿದ್ದಾನೆ. ಇಲ್ಲ ಅಂದಿದ್ರೆ ನಾಳೆ ಆಗೋ ಅಲ್ವಾ ದೊಡ್ಡಪ್ಪ, ಅಣ್ಣ ಇದ್ರಿಂದ ಆಚೆ ಬಂದಿದಾನಲ್ವಾ? ಮಿತ್ರನ್ ನೋಡಿದ್ರೆ ಮನ್ಸು ನೋವಾಗುತ್ತೆ. ಹೊರಗಡೆ ಮಾಮೂಲಾಗಿದ್ರು ಹೊರಕ್ಕಾಗ್ದಿರೋ ಭಾರ ಎದೆ ಮೇಲಿದ್ಯೇನೋ ಅಂತ ಅನ್ನಿಸ್ತಿದೆ ನಂಗೆ. ನಡೆದಿರೋದು ಚಿಕ್ಕ ವಿಷಯ ಅಲ್ಲ, ಕೂಡ್ಲೇ ಮರ್ತು ಹೋಗೋದಿಕ್ಕೆ ಮಾಮೂಲಾಗಿರೋದಕ್ಕೆ. ಮಿತ್ರನ್ ಜೀವನದಲ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡದಂತ ಇಶ್ಯೂ ಇದು. ಸರಿ ಹೋಗೋದಕ್ಕೆ ಸಮಯ ಹಿಡಿಯುತ್ತೆ. ನಾವೆಲ್ಲರೂ ಇದೀವಲ್ಲ, ಅವನು ಆದಷ್ಟು ಬೇಗ ನಾರ್ಮಲ್ ಆಗ್ತಾನೆ. ಏನೂ ಆಗಲ್ಲ, ಎಲ್ಲರೂ ನಿಶ್ಚಿಂತೆಯಿಂದ ಇರಿ. ಕೆಲ್ಸ ಕೇಳಕ್ ಹೋದ್ರೆ ಅವ್ರ ಆಫೀಸ್ನಲ್ಲಿ ನನ್ ಮರ್ಯಾದೆ ತೆಗ್ದ. ಅದಕ್ಕೆ ಆ ಮಿತ್ರನ್ ಮರ್ಯಾದೆ ನಾನ್ ತೆಗಿಬೇಕು ಅಂತ ಡಿಸೈಡ್ ಮಾಡಿದೆ. ಅವರು ದೊಡ್ಡವರು, ಪ್ರಾಬ್ಲಮ್ ಆಗುತ್ತೇನೋ. ಡೋಂಟ್ ವೆರಿ ಚಂದು,
ದೊಡ್ಡವರಾಗಿದ್ದಕ್ಕೇನೆ ಹೆಸರಿಗೋಸ್ಕರ ಪ್ರತಿಷ್ಠೆಗೋಸ್ಕರ ಯೋಚನೆ ಮಾಡಿ ಸ್ವಲ್ಪ ಹೆದರ್ಕೊಳ್ತಾರೆ. ನೀನ್ ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀಯ ಅಂತ ಭಯ. ಬಿಟ್ಬಿಡ್ಬೋದಲ್ಲ. ನೋ ವೇ. ಸರಿ ಅಂತ ಬಿಡೋದು, ಸಮಸ್ಯೆ ಬರುತ್ತೇನೋ ಅಂತ ಭಯ ಪಡೋದು, ನಾನ್ ಹಾಗಲ್ಲ. ಆ ಮಿತ್ರ ನಂದನ್ನ ರೋಡಕ್ ತರೋ ತನಕ ನಾನ್ ಸುಮ್ನೆ ಬಿಡೋದಿಲ್ಲ. ಇನ್ನೊಂದ್ಸಲ ಯೋಚನೆ ಮಾಡು. ಎಲ್ಲ ಯೋಚನೆ ಮಾಡಿದ್ಮೇಲೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದು. ಯು ಡೋಂಟ್ ವರಿ. ಆ ಮಿತ್ರನ್ನ ಹೇಗ್ ಆಟ ಆಡ್ಸೋದು, ಹೇಗ್ ಸೋಲ್ಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ ನಿಮಿಷ ಲೈನಲ್ಲೇ ಇರು, ಯಾರು ಬಂದ್ರು ಅನ್ಸುತ್ತೆ. ಓಕೆ ಓಕೆ. ಯಾರ್ ನೀವು? ಮಿತ್ರಾಗೆ ಬೇಕಾದವರು. ನನ್ನ ಹತ್ರ ಏನ್ ಕೆಲ್ಸ? ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ನೀನು ಮಿತ್ರ ಆಫೀಸ್ಗೆ ಜಾಬ್ಗೋಸ್ಕರ ಬಂದಿದ್ದು, ಜಾಬ್ ಕೊಡ್ಲಿಲ್ಲ, ಅದ್ ನಿನಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ ಅಲ್ವಾ? ಅದು ಲಿಸನ್, ಆ ಜಾಬ್ ನಿನಗೆ ಕೊಡಿಸ್ತೀನಿ, ಸೇಮ್ ಜಾಬ್, ಬಂದು ಕೇಸ್ ವಾಪಸ್ ತಗೋ. ನನಗೆ ಆ ಜಾಬ್ ಇಲ್ಲ ಅಂದ್ರೆ 100 ಜಾಬ್ ಸಿಗುತ್ತೆ. ಆ ಜಾಬ್ ನಿನಗೆ ಕೊಡಿಸ್ತೀನಿ, ಸೇಮ್ ಜಾಬ್, ಬಂದು ಕೇಸ್ ವಾಪಸ್ ತಗೋ. ನನಗೆ ಆ ಜಾಬ್ ಇಲ್ಲ ಅಂದ್ರೆ 100 ಜಾಬ್ ಸಿಗುತ್ತೆ. ಆದ್ರೆ ಆ ಮಿತ್ರ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ, ಅದೇ ನನ್ನ ಕೈಲಿ ಸಹಿಸೋಕಾಗ್ತಿಲ್ಲ. ಮತ್ತೆ ನೀನು ಅದೇ ಸುಳ್ಳು ಹೇಳಿ ಅದನ್ನ ನಿಜ ಮಾಡೋದಕ್ಕೆ ಟ್ರೈ ಮಾಡ್ಬೇಡ. ನೀನ್ ಅದನ್ನ ಸುಳ್ಳಂತ್ಕೊಂಡ್ಬಿಟ್ರೆ ಆ ನಿಜ ಸುಳ್ಳಾಗ್ಬಿಡುತ್ತಾ? ಆ ಮಿತ್ರ ನೀವ್ ಅಂದ್ಕೊಂಡಷ್ಟೇನು ಅಮಾಯಕನಲ್ಲ. ಕಾಮುಕ, ಮೈಂಡ್ ಯೋರ್ ಟಂಗ್. ಮಿತ್ರ ಬಗ್ಗೆ ಇನ್ನೊಂದ್ ಮಾತ್ ಮಾತಾಡಿದ್ರು ನಿನ್ ನಾಲ್ಗೆ ಸೀಳ್ ಬಿಡ್ತೀನಿ. ಮೊದ್ಲೇ ಇಲ್ದ ನೀವ್ ಹೋಗಿ. ಮನೀಷಾ, ಮನೀಷಾ ಲಿಸನ್, ಮನೀಷಾ, ಮನೀಷಾ, ಕಂಟ್ರೋಲ್ ಯೋರ್ ಸೆಲ್ಫ್. ನಾವು ಪ್ರಾಬ್ಲಮ್ನ ಕ್ಲಿಯರ್ ಮಾಡಕ್ ಬಂದಿದ್ದು, ಕ್ರಿಯೇಟ್ ಮಾಡಕ್ಕಲ್ಲ. ಅಂಡರ್ಸ್ಟ್ಯಾಂಡ್? ನೋಡು, ನೀನ್ ದುಡ್ಡುಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಅರ್ಥ ಆಗ್ತಿದೆ. ದುಡ್ಡು ಕೊಡ್ತೀನಿ, ಕೇಸ್ ವಾಪಸ್ ತಗೋ. ಒಬ್ಳು ಹುಡುಗಿ ಸ್ವಾಭಿಮಾನನ ಮಾನನ ದುಡ್ಡಿಗೆ ತಗೊಳ್ತೀಯ? ನಿನ್ನ ಮಾನನ್ ಕೂಡ ದುಡ್ಡಿಗೆ ಮಾರ್ತೀಯ? ಶಟ್ ಅಪ್ ಯು ಮನೀಷಾ, ಪ್ಲೀಸ್ ಪ್ಲೀಸ್. ಯು ಬ್ಲಡಿ ಬಗ, ನನ್ನ ಹತ್ರನೇ ಗೇಮ್ಸ್ ಆಡಕ್ ನೋಡ್ತಿದ್ಯಾ? ಒಳ್ಳೆ ಆಫರ್ ಕೊಟ್ಟಿದ್ದೆ, ನನ್ ಮಾತನ್ ಕೇಳಿಲ್ಲ. ಇನ್ನು ನಾನ್ ಏನು ಅಂತ ನಿನಗ್ ತೋರಿಸ್ತೀನಿ. ಎಲ್ಲ CCTV ಕ್ಯಾಮ್ರಾ ಫುಟೇಜ್ ತೆಗ್ಸಿ, ಅಲ್ ಬಂದು ನೀನ್ ಅದ್ ಏನೇನ್ ದ್ವೇಷ ಮಾಡಿದ್ಯೋ ಎಲ್ಲ ಈ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಮಾಡ್ತೀನಿ. ನೆನಪಿಟ್ಕೋ. ಬನ್ನಿ ಆಂಟಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.